ಹಾಯ್ ಫ್ರೆಂಡ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಸೊ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ನಮ್ಮ ಅಣ್ಣ ಮನೆಯಲ್ಲಿ ಪಕ್ಷ ಮಾಡಿದರು, ಮಾರನಮ್ಮ ಹಬ್ಬ. ಸೊ ಆ ಪಕ್ಷಕ್ಕೆ ಅವ್ರು ಏನೇನು ಮಾಡಿಕೊಂಡ್ರು, ಯಾವ ಥರ ಮಾಡಿದರು ಅನ್ನೋದನ್ನು ನಿಮಗೆ ಸೊ ತುಂಬ ಜೋರಾಗಿ ಹಬ್ಬನೇ ಮಾಡೋದು. ಎನಿಥಿಂಗ್, ಎಲ್ಲ ಐಟಮ್ಸ್ ಎಲ್ಲ ತರಬೇಕು. ತಂದುಬಿಟ್ಟು ಅವ್ರ ಫೋಟೋ ಮುಂದೆ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಅವ್ರು ಇರಬೇಕಾದ್ರೆ ಯಾವ್ಯಾವ ಐಟಮ್ಸ್ ಎಲ್ಲ ತಿಂತಿದ್ರು, ಪ್ರತಿಯೊಂದು ಸ್ವೀಟಿಂದ ಹಿಡಿದು ಫ್ರೂಟ್ಸಿಂದ ಹಿಡಿದು ಹೂವಿಂದ ಹಿಡಿದು ಪ್ರತಿಯೊಂದು ತಂದು ಇಟ್ಟು ಪೂಜೆ ಮಾಡೋದು. ಸೊ ಅದಕ್ಕೋಸ್ಕರ ಇದು ಬೆಳಗ್ಗೆಯಿಂದನೇ ಪ್ರಿಪ್ರೇಷನ್ ನಡೀತಾ ಇತ್ತು. ಬಿಕಾಸ್ ಅವರು ಒಂಥರ ಎರಡಲ್ಲ, ಸೊ ಒಂದು ಮೂರ್ನಾಲ್ಕು ಥರ ಪಲ್ಯ, ಪಾಯಸ, ಒಬ್ಬಟ್, ಅನ್ನ, ಸಾಂಬಾರ್, ವಡೆ, ಕಡಲೆಬೇಳೆ ವಡೆ, ಉದ್ದಿನ ವಡೆ, ಎಲ್ಲ ಥರ ಐಟಮ್ಸ್ನ ರೆಡಿ ಮಾಡಿ ಬೆಳಗ್ಗೆಯಿಂದಾನೆ ಆಮೇಲೆ ನೈಟ್ ಪೂಜೆ ಮಾಡೋದು. ನೈಟ್ ಪೂಜೆ ಮಾಡಿ ಧೂಪ ಹಾಕಿ ಅವ್ರ ಮುಂದೆ ಎಲ್ಲ ಇಟ್ಟು ಸ್ವೀಟು, ಬಾಳೆಹಣ್ಣು, ಹಣ್ಣುಗಳು ಒಂದು ಮೂರ್ನಾಲ್ಕು ಥರದ್ದು, ಸೊ ದೀಪ ಎಲ್ಲ ಇಟ್ಟು ಪೂಜೆ ಮಾಡಿ ಧೂಪ ಎಲ್ಲ ಹಾಕಿ ಮಾಡೋದು. ಸೊ ಇದು ಇವಾಗ ರಸಮ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೋತಿರೋದು. ನೋಡಿ, ಟೊಮೆಟೊ ಬೇಯಿಸೋಕೆ ಇಟ್ಟಿದ್ದಾರೆ ಆ್ಯಂಡ್ ಆನಿಯನ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದು. ಸೊ ಇದು ಆಲ್ರೆಡಿ ಪಾಯಸ ಮಾಡಿಬಿಟ್ಟಿದ್ದಾರೆ, ಆಲ್ರೆಡಿ ರೆಡಿಯಾಗಿಬಿಟ್ಟಿದೆ, ಕಾಣಿಸ್ತಿದೆ ಅಲ್ಲ. ಸೊ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಸೊ ನಾನು ಮಾಡೋ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಹಾಗೆ ಎಲ್ಲ ನನ್ನ ವೀಡಿಯೋಗಳನ್ನ ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಹೀಗೆ ತುಂಬ ವೀಡಿಯೋಗಳನ್ನ ನಾನೆಲ್ಲ ಮಾಡಿ ಹಾಕಿದ್ದೀನಿ. ಸೊ ಒಂದು ಸಲ ಬ್ಯಾಕ್ ಹೋಗ್ಬಿಟ್ಟು ನನ್ನ ವೀಡಿಯೋಸ್ನೆಲ್ಲ ನೋಡ್ಕೊಬೋದು ಫ್ರೆಂಡ್ಸ್. ಸೊ ಇವರು ನಮ್ಮ ಅಣ್ಣ ಮಕ್ಕಳು ಆ್ಯಂಡ್ ಅವ್ರ ವೈಫು. ಸೊ ಅವ್ಳು ವೀಡಿಯೋ ಮಾಡ್ತಿದ್ರೆ ನಗಾಡ್ತಿಲ್ಲ, ಆಂಟಿ ನನ್ನ ವೀಡಿಯೋ ಮಾಡಿಬಿಡಿ, ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ. ತುಂಬ ಅಂದರೆ ತುಂಬ ಕೆಲಸ ಮಾಡಿ ಅವ್ರ ಮನೆಗೆ 3/4% ಹೆಲ್ಪ್ ಮಾಡಿದಾಳೆ ಅವಳು. ಇದು ಕಡಲೆಕಾಳು ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇರೋದು. ಒಂದು ಬೌಲಲ್ಲಿ ಎಣ್ಣೆ ಹಾಕಿ ಅದರಲ್ಲಿ ಆನಿಯನ್ಸ್, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಫ್ರೈ ಮಾಡಿ ಸ್ವಲ್ಪ ಅದಕ್ಕೆ ಕಾಯಿ ಎಲ್ಲ ಹಾಕಿ ಸೊ ಮಸಾಲೆ ರೆಡಿ ಮಾಡ್ಕೊಂಡು ಕಡಲೆಕಾಳು ಪಲ್ಯ ಮಾಡಿರೋದು. ಎಲ್ಲ ಬೆಳಗ್ಗೆ ಅದೇ 10:00 ಸ್ಟಾರ್ಟ್ ಆಗಿದೆ ಅಂದ್ಕೊಳ್ಳಿ, 10:00 ಸ್ಟಾರ್ಟ್ ಆಗಿದ್ದು ಒಂದು 4:35 ಲಾಸ್ಟ್ ಆಯಿತು. ಅಲ್ಲೆಲ್ಲ ರೆಡಿ ಆಗೋಷ್ಟರಲ್ಲಿ ಎಲ್ಲ ಹಾಕಬೇಕಲ್ವಾ. ಪಲಾವ್ ಮಾಡಿದ್ದಾರೆ, ಮೊಸರು ಬಜ್ಜಿ ಮಾಡಬೇಕು, ಪ್ರತಿಯೊಂದು ಮಾಡಿದ್ದಾರೆ. ಆ್ಯಂಡ್ ನೋಡಿ, ಅವ್ರು ಪಲಾವ್ಗೆ ಇದು ರೆಡಿ ಮಾಡ್ಕೋತಾ ಇದ್ದಾಳೆ ನನ್ನ ಸೊಸೆ, ತಿರುಗಿಸ್ತಿದ್ದಾಳೆ ನೋಡಿ ಅವಳು ಹೆಂಗೆ ಮಾಡ್ತಿದ್ದಾಳೆ ಅಂತ. ಸೊ ಹೀಗೆ ಎಲ್ಲ ರೆಡಿ ಆಯಿತು. ಅಲ್ಲಿ ನೋಡಿ, ಚಿಲಿಪಿಲಿಗಳು ಮಧ್ಯಾಹ್ನ ಊಟಕ್ಕೆಲ್ಲ ಕೂತಿದ್ದಾರೆ. ಇವು ನಮ್ಮ ಅಣ್ಣನ ಮಗ, ಹಾಯಿ ಅಂದರೆ ಬಕ್ಕೊಂಡು ಹಾಯಿ ಅಂದ, ಹಾಯಿ ತಲೆ ಎತ್ತು ಅಂದೆ, ಆಮೇಲೆ ನೋಡಿ ತಲೆ ಎತ್ತಾನೆ, ಮೊಬೈಲಲ್ಲೆಲ್ಲ ಅಡಿಟ್ ಆಗಿಬಿಟ್ಟಿದ್ದಾರೆ. ಸೊ ನೋಡಿ, ಇದು ಕಡಲೆಕಾಳು ವಡೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿರೋದು. ಸೊ ಆಲ್ರೆಡಿ ರೆಡಿ ಮಾಡಿಟ್ಟು ಇವಾಗ ಕಡಲೆಕಾಳು ವಡೆ ಬಿಡ್ತಾ ಇದ್ದೀವಿ ನೋಡಿ. ಸೊ ಅವ್ರು ಬಿಡ್ತಾ ಇದ್ದಾರೆ, ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಅವ್ರಿಗೆ ಕಡಲೆಕಾಳು ವಡೆ ಮಾಡಬೇಕು, ವಿದ್ ಉದ್ದಿನ ಬೇಳೆದು ವಡೆ ಮಾಡಿದ್ದಾರೆ. ಸೊ ಎರಡು ಥರದ್ದು ವಡೆ ಮಾಡಿ ಅವ್ರ ಮುಂದೆ ಇಟ್ಟಿದ್ದು. ಸೊ ಅವ್ರನ್ನ ದೇವ್ರ ಥರ ಪೂಜೆ ಮಾಡ್ತಾರೆ. ಸೊ ಬಿಕಾಸ್ ಸತ್ತ ಮೇಲೆ ಆಲ್ಮೋಸ್ಟ್ ಎಲ್ಲರೂ ದೇವರೇ ಅಂತಲೇ ಅರ್ಥ. ಅವರು ಜೀವಂತ ಇರ್ಬೇಕಾದ್ರೆ ಏನಾದರೂ ಮಾಡಲಿ, ಹೆಂಗಾರು ಇರಲಿ, ಅವ್ರು ಸತ್ತ ಮೇಲೆ ದೇವ್ರಿಗೆ ಸಮಾನ ಅಂತ ಆಗುತ್ತೆ. ಸೊ ಎಲ್ಲ ಥರದ ಅಡುಗೆಗಳು ಮಾಡಿ ನೋಡಿ, ಫೈನಲಾಗಿ ಅವರು ಈ ಥರ ನಮ್ಮ ಅಣ್ಣವ್ರ ಅಪ್ಪ ಅಮ್ಮನ್ನೆಲ್ಲ ಇಟ್ಟು ಈ ಥರ ಪೂಜೆ ಮಾಡಿ ಅವರು ಏನು ತಿಂತಾರೆ ಎಲ್ಲ ತಂದು ಎಡೆ ಇಟ್ಟು ಪೂಜೆ ಮಾಡಿರೋದು. ಸೊ ಆಲ್ಮೋಸ್ಟ್ ಎಲ್ಲರೂ ಹೀಗೆ ಪೂಜೆ ಮಾಡ್ತಾರೆ. ಸೊ ಧೂಪ ಎಲ್ಲ ಹಾಕಿ ಬಂದವರೆಲ್ಲರೂ ಧೂಪ ಹಾಕ್ತಾರೆ, ಎಲ್ಲರೂ ಕೈ ಮುಗಿತಾರೆ. ಸೊ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದೇ ಥರನೇ ಪೂಜೆ ಮಾಡ್ತಾರೆ ಎಲ್ಲ ಕಡೆಯೂ. ಸೊ ನೀವೂ ಇದೇ ಥರನೇ ಪೂಜೆ ಮಾಡಿದ್ದಾರೆ ಅಂದರೆ ಹೇಳಿ ಫ್ರೆಂಡ್ಸ್, ಯಾರೆಲ್ಲ ಈ ಥರ ಪೂಜೆ ಮಾಡಿದ್ದೀರಾ? ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಷ್ಟೇ ನಾನು ಇವತ್ತು ಮಾಡಿರೋ ವೀಡಿಯೋ. ನಮ್ಮ ಮನೆ ನಿನ್ನೆ, ಸೊ ಹಬ್ಬ ಇರೋದ್ರೂ ಬೇರೆ ಯಾವುದೇ ಥರದೊಂದು ನನಗೆ ವೀಡಿಯೋ ಮೇಲೆ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಈ ವೀಡಿಯೋನೇ ಮಾಡಿ ನಾನು ತೋರಿಸ್ತಿದ್ದೀನಿ ನಮ್ಮ ಅಣ್ಣ ಮನೇಲಿ ಯಾವ ಥರ ಪಕ್ಷ ಮಾಡ್ತೀವಿ ಅಂತ. ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ. ಸೊ ನಾನು ಮಾಡಿರೋ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಲವ್ ಯು ಆಲ್, ಗಾಯ್ಸ್ ಲವ್ ಯು.